ಸೊ ಫ್ರೆಂಡ್ಸ್, ಇವಾಗ ಹೊನ್ನುಡಿಕೆ ಅನ್ನೋ ಒಂದು ಊರಲ್ಲಿ ಇದೀವಿ. ಈ ಗ್ರಾಮದಲ್ಲಿ ಜನರು ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ, ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ, ಹೋಗೋಣ. ಇವಾಗ ಇಲ್ಲಿ ಎಲೆಕ್ಷನ್ ಫುಲ್ ಹೀಟ್ ಆಗಿ ಜೋರಾಗಿ ನಡೀತಿದೆ ಅಂತೆ. ಹೌದಾ? ಪರವಾಗಿಲ್ಲ. ಹೀಟ್ ಆಗಿ ನಡೀತಿದ್ಯಾ? ಪರವಾಗಿಲ್ಲ. ಇನ್ನ ಏನ್ ಅಷ್ಟಾಗಿ ಗೊತ್ತಾಗ್ತಿಲ್ಲ. ಯಾಕೆ ಇನ್ನ ಯಾರು ಅಷ್ಟಾಗಿ ಬಂದಿಲ್ಲ ಪ್ರಚಾರಕ್ಕೆ, ನೋಡ್ಬೇಕು ಮುಂದೆ. ಸರಿ, ಓಕೆ. ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ, ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ. ಯಾರು ಗೆಲ್ತಾರೆ ಅಕ್ಕ? ಮುದ್ದನ್ಮೇಗೌಡರು ಗೆದ್ರೆ ಪರವಾಗಿಲ್ಲ. ಯಾಕೆ? ಅವ್ರ ಅವಾಗಿಂದನೂ ಚೆನ್ನಾಗೆಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ, ಇವಾಗ ಹಂಗು ಮಾಡ್ಬೋದೇನೋ ಅಂತ ಅಷ್ಟೇ. ಪ್ರಧಾನಮಂತ್ರಿ ಯಾರಾಗ್ಬೇಕು ಇವಾಗ ನೋಡ್ಬೇಕು, ಮೋದಿನೇ ಆಗ್ಬೋದು ಅನ್ಸುತ್ತೆ. ಅದು ಮೈತ್ರಿ ಆಗಿರೋದು ಒಳ್ಳೇದಾ ಕೆಟ್ಟದಾ? ಮೈತ್ರಿ ಆಗೋದು ಒಳ್ಳೇದಲ್ಲ, ಕೆಟ್ಟದೇ. ಅದು ಒಂದೇ ಸರ್ಕಾರ ಇರಬೇಕು. ಮೈತ್ರಿ ಆದರೆ ಎರಡು ಅರ್ಧಂಬರ್ಧ ಬರುತ್ತೆ, ಅದು ಸರಿ ಹೋಗಲ್ಲ. ಸರಿ, ಕಾಂಗ್ರೆಸ್ ಅವರು ಇವಾಗ ಫ್ರೀ ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ. ನಮ್ಮ ಹತ್ರನೇ ತಾನೇ ಇಸ್ಕೋಬೇಕು ಅವರು, ಟ್ಯಾಕ್ಸ್ ಎಲ್ಲ ನಮ್ಮ ಹತ್ರನೇ ತಾನೇ ಇಸ್ಕೋಬೇಕು, ನಾವೇ ಕಟ್ಬೇಕು ಅದನ್ನ. ಇನ್ಯಾರು ಕಟ್ತಾರೆ? ಏನೇ ಇದು ಮಾಡಿದ್ರು ನಾವೇ ದುಡ್ಡು ಕೊಡ್ಬೇಕು. ಅದಕ್ಕೆ ಫ್ರೀ ಕೊಟ್ಟಿದ್ದಾರೆ ಅಷ್ಟೇ, ನಾವು ಫ್ರೀ ಕೊಟ್ಟಿದ್ದಾರೆ ಅಂತ ಇವಾಗ ಓಡಿಸ್ಬೋದು, ಮುಂದಕ್ಕೆ ಅದು ನಮಗೆ ತೊಂದರೆ ಆಗೋದು. ಈ ತರ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ದರ್ಶನ್ ಬ್ಲಾಕ್ ಸ್ಟೋರ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಟ್ಯಾಂಪರ್ ಕೊಡ್ತೀವಿ, ತಗೊಳ್ಳಿ. ಕಾಂಗ್ರೆಸ್ ಅವರು ಇವಾಗ ಗ್ಯಾರಂಟಿಗಳು ಇದೆಲ್ಲ ಕೊಟ್ಟಿದಾರಲ್ವಾ, ಸೊ ಅದು ಒಳ್ಳೇದಾಗ್ತಿದ್ಯಾ? ಒಳ್ಳೇದಾ ಕೆಟ್ಟಿದಾ ಅದು ಕೊಟ್ಟಿರೋದು? ಸ್ವಲ್ಪ ಬಡವ್ರಿಗೆ ಒಳ್ಳೇದು, ಬಟ್ ಸೋಷಿಯಲ್ಗೆಲ್ಲ ಸೇರಿ ಸಮಾಜಕ್ಕೆಲ್ಲ ಸೇರಿ ಅದು ತುಂಬ ಕೆಟ್ಟದ್ದು. ಈಗ ಅವ್ರು ಕೊಟ್ಟಿರೋಂಥ ಸೌಲಭ್ಯಗಳಿಂದ ಯಾರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇಲ್ಲ. ಬಟ್ ಈಗ ಡ್ರಿಂಕ್ಸ್ ಮಾಡೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ತುಂಬ ಹಿಂಸೆ ಕೊಡ್ತಾರೆ. ದುಡ್ಡು ಬರ್ತಿದೆಯಲ್ಲ 2000 ಮಂತ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅದು ಸಂಸಾರಸ್ಥರು ಮನೆಗೆಲ್ಲ. ಅದೆಲ್ಲ ತಪ್ಪು, ಕೊಡಬಾರ್ದು ಆ ಥರ. ಏನೋ ಸ್ವಲ್ಪ ಏಜ್ ಇರೋ 160 ಏಜ್ ಆಗಿರೋರಿಗೆ ಆ ಥರದವ್ರಿಗೆ ಬಸ್ಸಲ್ಲೆಲ್ಲ ಫ್ರೀ ಕೊಟ್ಟರೆ ಓಕೆ. ಇವಾಗ ಸೆಂಟ್ರಲ್ ಅಲ್ಲಿ ಯಾರು ಬರಬೇಕು ನೆಕ್ಸ್ಟು? ಮೋದಿಯವರೇ ಇರಬೇಕು. ನಿಮ್ಮಕ್ಕ ಮೋದಿ? ಮೋದಿಯವರೇ ಇರಬೇಕಾ? ನಿಮ್ಮ ಮನೆ ಚೆನ್ನಾಗಿದೆ? ಹಾಂ, ಹೌದು. ಈ ಹೀಟ್ಗಿಂತ ಜಾಸ್ತಿ ಹೀಟ್ ಎಲೆಕ್ಷನ್ ಡೇ ಇದೆ ಅಲ್ವಾ? ಎಲೆಕ್ಷನ್ ಡೇ ಹೀಟ್ ಇದೆ. ಹಾ, ಯಾರು ಗೆಲ್ತಾರೆ ಅಣ್ಣ? ಮುದ್ದನ್ಮೇಗೌಡರು ಕಾಂಗ್ರೆಸ್ ಕಡೆಯಿಂದ ಅವ್ರು ಗೆಲ್ತಾರ, ಇಲ್ಲ ಬಿಜೆಪಿ ಕಡೆಯಿಂದ ಬಂದಿರೋ ಸೋಮಣ್ಣ ಅವ್ರು ಗೆಲ್ತಾರ? ಅಣ್ಣ, ನಾವು ಕೇಂದ್ರದಲ್ಲಿ ಯಾರವ್ರೆ ಅಂತ ನೋಡ್ಕೊಂಡು ಎಲೆಕ್ಷನ್ ವೋಟ್ ಮಾಡೋದು. ಈ ಸ್ಥಳೀಯವಾಗಿ ಯಾರನ್ನ ಬರಲಿ, ಮೇನು ಮೋದಿ ಬರಬೇಕು. ಕಾಂಗ್ರೆಸ್ ಅವರು ಇವಾಗ ಇದೆಲ್ಲ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಯಾವ್ದು ಏನಣ್ಣ, ದೇಶನೇ ಹಾಳು ಮಾಡ್ಬಿಡ್ತಾರೆ ಕಾಂಗ್ರೆಸ್ನವರು. ಮೊದಲು 10 ವರ್ಷದಿಂದ ಇದಾರಲ್ಲ, ಏನೇನು ಮಾಡಿದ್ದಾರೆ? ಮಾಡ್ಯಾರಣ್ಣ, ಇವತ್ತಿನ ಜನರೇಷನ್ಗೆ ಏನೇನು ಬೇಕು ಯೂತ್ಗೆ ಕೈಲಾದಷ್ಟು ಮಾಡ್ತಾ ಇದ್ದಾರೆ. ಮುಂಚೆ ಇಲ್ಲಿ ಮುದ್ದನ್ಮೇಗೌಡರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಾರೆ. ಮಾಡೋರು ಅವರು ಒಳ್ಳೆ ವ್ಯಕ್ತಿನೇ, ಆದ್ರೆ ಈ ಸಲ ಅವ್ರು ಕಾಂಗ್ರೆಸ್ ಕಡೆಯಿಂದ ಪೋಟಿ ಮಾಡ್ತಾ ಇದ್ದಾರೆ. ಓಟ್ ಆಯ್ತಣ್ಣ, ಇವಾಗೆಲ್ಲ ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತಾರೆ. ಹಂಗ ನಿಮ್ಮೋಟು? ನಮ್ಮೋಟು ಬಿಜೆಪಿನೇ. ಮುದ್ದನ್ಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, ಬರ್ಬೋದು. ಇನ್ನೇನು ಹೋಸಲ್ಲಿ ನಿಂತಿದ್ರಲ್ಲ, ಬಿಟ್ಟಿದ್ರಲ್ಲ, ಸಲಿ ಬರ್ಬೋದು. ಬಿಜೆಪಿ ಕಡೆಯಿಂದ ಇವಾಗ ಸೋಮಣ್ಣ ಅವ್ರು ನಿಂತಿದಾರಲ್ಲ, ಅಯ್ಯೋ ಅವ್ರಿಗೇನು ಲೆಕ್ಕಿರಲ್ಲ ತಡಿ. ಯಾಕೆ ಅಂದ್ರೆ ಅವ್ರು ಏನ್ ಮಾಡವ್ರಿ, ಈಗ ಇನ್ನು ಹೊಸ ನಿಂತ್ಕೊಂಡವ್ರಿ. ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕಣ? ಅಯ್ಯೋ, ಯಾರಾದ್ರೆ ನಾವ್ ಮಾಡೋದ್ ಬಿಡಕ್ ಆಗಲ್ವಲ್ಲ, ಅದೇ ನಮ್ ಕಷ್ಟಗಳನ್ನ ಸ್ವಲ್ಪ ತೀರಿಸೋ ಅಂತ ಯಾರು ಹೇಳಕ್ ಆಗಲ್ಲ. ಈಗಲೂ ತಾ ಬರ್ಬೋದೇನೋ ತಾತ. ಸರಿ, ಕಾಂಗ್ರೆಸ್ ಅವರು ಇದೆಲ್ಲ ಕೊಟ್ಟಿದಾರಲ್ಲ ಗ್ಯಾರಂಟಿಗಳು, ಇದು ಒಳ್ಳೇದಾ ಕೆಟ್ಟದಾ? ಒಳ್ಳೇದ ಕೊಟ್ಟಿರೋದೇ ಒಳ್ಳೇದು, ಅದಕ್ಕೆ ನೋಡ್ಕೊಂಡು ಹಾಕುದ್ರೆ ಪರವಾಗಿಲ್ಲ. ಇಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ ಅಣ್ಣ? ಬಿಜೆಪಿ ಬಿಜೆಪಿ ನಡೀತಿದೆ. ಯಾಕಣ್ಣ? ಸೋಮಣ್ಣ. ಸೋಮಣ್ಣ ಜೆ ಡಿ ಎಸ್ ಬಿಜೆಪಿ ಒಂದಾಗಿದೆ, ನಾವು ಸೋಮಣ್ಣನೇ. ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು? ಮೋದಿ. ರಾಹುಲ್ ಗಾಂಧಿ ಅವರು ಏನಕ್ಕೆ? ಇನ್ನೂ ವಯಸ್ಸು ಐತೆ, ಮುಂದಾಗಲಿ. ಸರಿ, ಕಾಂಗ್ರೆಸ್ ಅವರು ಇದು ಇದು ಮಾಡಿದಾರಲ್ಲ ಅಣ್ಣ ಗ್ಯಾರಂಟಿಗಳು, ಪುಕ್ಷೇಟ ಗ್ಯಾರಂಟಿ ಯಾರಿಗೆ ಬೇಕು? ಇನ್ನು ಸ್ಕೂಲು ಒಂದು ಇದು ಏನೋ ಎಜುಕೇಷನ್ನು ಹಾಸ್ಪಿಟ್ಲು ಅಂಥವ್ಕೆ ಬೇಕಾದ್ರೆ ಇದು ಇದು ಮಾಡಲಿ. ಇವೆಲ್ಲ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ. ಅಯ್ಯೋ, ಕಾಂಗ್ರೆಸ್ ಎಲೆಕ್ಟ್ಸವರು ದಿನ ಹಾಕಿಬಿಟ್ಟವ್ರು ನಮಗೆ ಪೂರ್ತಿನ ಒಂಚೂರು ಹೆಚ್ಚು ಕಮ್ಮಿ ಮಾಡಿಲ್ಲ. ಅಯ್ಯ, ದುಡ್ಡು ನೋಡಿಲ್ಲ, ನಾವೇನೋ ನೋಡಿಲ್ಲ, ಹೋಗಪ್ಪ ಸುಮ್ಮನೆ. ಈಗ ಫ್ರೀ ಕರೆಂಟ್ ಇದೆಲ್ಲ, ನಮಗೆ ಫ್ರೀ ಕರೆಂಟ್ ಇಲ್ಲ, ದುಡ್ಡು ಕಟ್ತೀವಿ ನಾವು ಕರೆಂಟ್ಗೆ, ಮನೆ ಕರೆಂಟ್ಗೆ ಕಟ್ಟಿಸ್ಕೊಂತಾರೆ. ಯಾರು ಫ್ರೀ? ನಮ್ದು ಏನು ಫ್ರೀ ಇಲ್ಲ, ನಮ್ಗೊಂದು ರೂಪಾಯಿ ದುಡ್ಡು ಹಾಕಿಲ್ಲ, ಏನಿಲ್ಲ. ಯಾರು ಬಂದ್ರು ನಮ್ದು ಅದೇ ಬದುಕು, ಅದೇ ಇಟ್ಟೇನೆ. ಯಾರು ಬಂದರು ಹೆಂಗೆ, ನಮಗೇನು ಕೋಟ್ಯಾಂತರ ರೂಪಾಯಿ ಕೊಡೋರು ಇಲ್ಲ, ಮಾಡೋರು ಇಲ್ಲ, ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಓಟ್ ಹಾಕಿಂತ ಬರ್ತಾರೆ, ಓಟಿನ ಟೈಮಲ್ಲಿ ನಮ್ಗೆ ಎಲೆಕ್ಷನ್ನು ಓಟ್ ಹಾಕಿಂತ ಬರ್ತಾರೆ. ನಮ್ಗೆ ಯಾರು ಮಾಡೋರು? ಈಗ ಹೋಗಿ ಇವನು ಸಿದ್ದರಾಮಯ್ಯ 2000 ಕೊಡ್ತೀನಿ, ನಮ್ಗೇನು ಕೊಟ್ಟವನ? ನಮ್ಗೇನು ಬಂದಿಲ್ಲ, 1 ರೂಪಾಯಿ ಕೊಟ್ಟಿಲ್ಲ, ನಮ್ಮದೇ ಬರೋಲ್ಲ, ನಮ್ದು ವಿದ್ವೆ ಕಾರ್ಡ್ನಿಂದೇ ಬರ್ತಾ ಇಲ್ಲ. ಏನಕ್ಕೆ ಹಾಕ್ಬೇಕು ಸುಮ್ಮನೆ? ಎಲ್ಲ ಕೂತ್ಕೊಂಡು ಅದೇ ಅಂಗಡಿ ಮಾಡಿರ್ಬೇಡ ಅಂದತ್ತ. ಬಿಸಿಲು ಹೆಂಗಿದೆ? ಬಿಸಿಲು ನೋಡ್ದು ಉರಿತದೆ, ದಗ ದಗ ದಗ, ಅದೇ ದಗ ದಗ ಅಂತ ಉರಿತಿರೋ ಎಲೆಕ್ಷನ್ ಅಲ್ಲಿ ಆ ಬೆಂಕಿನ ಛೇದಿಸ್ಕೊಂಡು ಬರೋರು ಯಾರು? ಯಾರು? ಮೋದಿ. ಮೋದಿ ಇಲ್ಲಿ ಲೋಕಲ್ ಯಾರು ಬರ್ತಾರೆ? ಇಲ್ಲಿ ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ, ಮತ್ತೆ ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ. ಅದ್ರಲ್ಲಿ ಯಾರು ಬರ್ತಾರೆ? ಯಾರು ಬರ್ತಾರೆ? ಸೋಮಣ್ಣ ಅವ್ರು ಬರ್ತಾರೆ. ಮುದ್ದನ್ಮೇಗೌಡರು
ಮೊದಲ ಮಗರು ಬರ ಅವ್ರು ಮುಂಚೆ ಎಲ್ಲ ಬಂದಿದ್ರಂತಲ್ಲ ಅವ್ರದೆಲ್ಲ ಮುಗ್ದಾಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.